ಸರ್ ಅಣ್ಣಂದು ಆಸ್ ಯೂಶುವಲ್ ಡ್ಯಾನ್ಸ್ ಆಕ್ಷನ್ ಸೂಪರ್ ಫ್ಯಾಮಿಲಿ ಸಮ ಆರಾಮ ಅಂಡರ್ಸ್ ಗ್ಯಾರಂಟಿ ಸ್ಟೋರಿ ಸ್ಟೋರಿ ಸೂಪರ್ ಸ್ಟೋರಿ ತುಂಬಾ ಸೂಪರ್ ಫಿಲಂ ಅವರಿದು ಫಿಲಂ ನೋಡ್ಬೇಡ್ರಿ ಬಂದಿ ಪಾಸ್ ಫಿಲಂ ನೋಡ್ರಿ ಅವ ಕಲ್ತ್ಕೊಳ್ರಿ ತುಂಬಾ ತುಂಬಾ ಚೆನ್ನಾಗಿದೆ ಫಸ್ಟ್ ಡೇ ಫಸ್ಟ್ ಶೋ ಮೇನ್ ಥಿಯೇಟರ್ ಅಲ್ಲಿ ನೋಡೋದೆ ದೊಡ್ಡ ಹಬ್ಬ ಅಂತ ಅನ್ಸುತ್ತೆ ಸೊ ಈ ಜನರ ಸೌಂಡ್ ಅಲ್ಲಿ ಏನು ಅಷ್ಟೊಂದು ಕೇಳಿಸಿಲ್ಲ ಬಟ್ ಸ್ಟಿಲ್ ಇನ್ನೂ ಒಂದ್ಸಲ ಮೂವಿ ನೋಡ್ತೀನಿ ನೀವೆಲ್ಲರೂ ಕೂಡ ನೋಡಿ ಪ್ಲೀಸ್ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆಲ್ ದಿ ವೆರಿ ಬೆಸ್ಟ್ ಅನುಪಮ್ ಹಾಕ್ಬೇಕು ಬಾಕ್ಸ್ ಆಫೀಸ್ ಬಂಪ್ಸ್ ಹಾಕ್ಬೇಕು ಅಂದ್ರೆ ಪವರ್ ಸ್ಟಾರ್ ಸಿನಿಮಾ ಬರಬೇಕು ಒಳ್ಳೆ ಮೆಸೇಜ್ ಇರೋ ಮೂವಿ ಸೂಪರ್ ಸ್ಟಾರ್ ಪುನೀತ್ ರಾಜಕುಮಾರ್ಗೆ ಎಜುಕೇಶನ್ ಅಂದ್ರೆ ಏನಂತ ತೋರಿಸ್ಕೊಟ್ಟವ್ರೆ ಮೂವಿಲಿ ಪ್ರತಿಯೊಬ್ಬರು ಬಂದು ನೋಡ್ಬೇಕು ಈ ಫಿಲಮ್ ಬ್ಲಾಕ್ ಬಸ್ಟರ್ ಆಗಿದೆ ಸಕ್ಕದಾಗಿದೆ ಫ್ಯಾಮಿಲಿ ಮಸ್ಟ್ ವಾಚ್ ಮೂವಿ ಸೂಪರ್ ಇಟ್ ಮಕ್ಕಳಾಗ್ಲಿ ಅಪ್ಪ ಅಮ್ಮ ಆಗ್ಲಿ ಪ್ರತಿಯೊಬ್ಬರು ಬಂದು ಫಿಲಮ್ ನೋಡ್ಬೇಕು ಸಕ್ಕದಾಗಿದೆ ಸೂಪರ್ ಮೂವಿ ಚೆನ್ನಾಗಿದೆ ಅಣ್ಣನಲ್ಲೇ ಪವರ್ ಸ್ಟಾರ್ ಸೂಪರ್ ಸರ್ ಪ್ರತಿಯೊಬ್ಬರು ಕುಟುಂಬ ಸಮೇತ ಬಂದು ನೋಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಸರ್ ಇದು ಒಂದು ನೆನಪಾಗಿ ನಿಲ್ಲುತ್ತೆ ಸರ್ ಈ ಥಿಯೇಟರ್ ಸಿನಿಮಾ ಮಾತ್ರ ಸೂಪರ್ ಯಾವುದಕ್ಕೂ ಕಮ್ಮಿ ಇಲ್ಲ ಸರ್ ಎಲ್ಲರೂ ಮೀರಿಸುತ್ತೆ ಪಿಚರ್ ಸರ್ ಡ್ಯಾನ್ಸ್ ಗಿನ್ಸ್ ಎಲ್ಲ ಸೂಪರ್ ಸರ್ ಒಳ್ಳೆ ಡೈಲಾಗ್ ಎಲ್ಲ ಒಳ್ಳೆ ಸೂಪರ್ ಆಗಿತ್ತು ಸರ್ ಮೂವಿ ಮಾತ್ರ ಸೂಪರ್ ಆಗೈತೆ ಮನೆಯವರೆಲ್ಲ ಕುಂದ್ಕೊಂಡು ನೋಡೋಂಥ ಸಿನಿಮಾ ಇದು ಒಳ್ಳೆ ಎಂಟರ್ಟೈನ್ಮೆಂಟು ಅಪ್ಪು ಸರ್ ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಗೈತೆ ಸರ್ ಸರ್ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು ಆ ವಿದ್ಯಾರ್ಥಿಗಳಿಗೆ ಅಂದ್ರೆ ಇಪ್ಪವತ್ತನ ಪವರ್ ಸ್ಟಾರ್ ಮಾಡಿರೋದು ಇಪ್ಪವತ್ತನ ಪವರ್ ಸ್ಟಾರ್ ಇತಿಹಾಸದಲ್ಲಿ ವಿದ್ಯಾರ್ಥಿಗಳಿಗೆ ಯಾರು ಮಾಡಿರಲಿಲ್ಲ ಅಪ್ಪು ಬಸ್ ಮಾಡಿದ್ದಾರೆ ಅವ್ರು ನಾವು ಚಿರಋಣಿ ಇತಿಹಾಸದಲ್ಲಿ ವಿದ್ಯಾಭ್ಯಾಸಿಗೆ ಯಾರು ಪಿಚ್ಚರ್ ಮಾಡಿರಲಿಲ್ಲ ಭಾರತ ಚಿತ್ರರಂಗದಲ್ಲಿ ಅಪ್ಪು ಮಾಡಿದ್ದಾರೆ ನಾವು ಚಿರಋಣಿ ಡಾಕ್ಟರ್ ರಜನಂಗೆ ಸೂಪರ್ ಇದೆ ಸರ್ ಸ್ಟೋರಿ 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 ಯೂತ್ಫುಲ್ ಸ್ಟೋರಿ ಮೂವಿ ಸೂಪರ್ ಇದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಕಾಲೇಜ್ ಬಗ್ಗೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಏನು ಸ್ಟೈಲ್ ಸರ್ ಆ್ಯಕ್ಟಿಂಗ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ ಲೆಕ್ಚರ್ ಆ್ಯಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ ತಂದೆ ಮಕ್ಕಳೆಲ್ಲ ಕುತ್ಕೊಂಡು ನೋಡ್ಬೇಕು ಹೆಂಗಸರೆಲ್ಲ ಸರ್ ನಿಜವಾಗೂ ಇವತ್ತು ಒಬ್ಬ ಲೆಕ್ಚರರ್ ಯಾವ ಥರ ಕಾಲೇಜಲ್ಲಿ ನೋಡ್ಬೇಕನ್ನೋದು ಪುನೀತ್ ರಾಜ್ಕುಮಾರ್ ತುಂಬ ಕಲಿಬೇಕಾಗಿದೆ ಪ್ರತಿಯೊಬ್ಬ ಸ್ಟೂಡೆಂಟ್ ಒಂದು ಫಿಲಮ್ ಪ್ರತಿ ಫ್ಯಾಮಿಲಿ ಬಂದ ಒಂದು ಫಿಲಮ್ ನಿಜವಾಗೂ ಇವತ್ತು ಯುವಕರಿಗೆ ತೆಗೆದಿರೋ ಮೂವಿ ಸೂಪರ್ ಡೂಪರ್ ಅಪ್ಪ ಸೂಪರ್ ಯೂತ್ ಗೆ ಸೂಪರ್ ಆಗಿದೆ ಸರ್ ನಿಜವಾಗಿ ಏನ್ ತಿಳ್ಕೋಬೇಕು ಏನ್ ಕಲಿಬೇಕು ಮೌಲ್ಯಗಳನ್ನ ಎತ್ತಿ ತೋರಿಸಿದೆ ಸಂತೋಷ ನಮ್ಗೆ ಸೂಪರ್ ಆಗಿದೆ ಅಣ್ಣ ಸ್ಟೂಡೆಂಟ್ ಎಲ್ಲರಿಗೂ ನೋಡಕ್ಕೆ ಸರ್ ಸೂಪರ್ ಆಗಿದೆ ಪುನೀತ್ ಮಾತ್ರ ಸ್ಟೂಡೆಂಟ್ ಅವರಿಗೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಅಂತ ಬಡ ಕುಟುಂಬದಲ್ಲಿ ನೋಡುವಂತ ಮನಸ್ಸು ಸರ್ಕಾರಿ ಶಾಲೆ ಉತ್ತಮವಾಗಿರಬೇಕು ಕಾಲೇಜ್ ಇರೋದಕ್ಕೆ ಇದಕ್ಕೆ ಸಹಕಾರ ಉತ್ತಮವಾಗಿದೆ ತಿಳ್ಕೊಳ್ಳೋ ಸರ್ ತುಂಬ ಚೆನ್ನಾಗಿದೆ ಪಿಚ್ಚರು ಹುಡುಗರು ಬುದ್ಧಿ ಕಲಿ ಅಂತ ಪಿಚ್ಚರು ತಾಯಿ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅಂತ ತುಂಬ ಚೆನ್ನಾಗಿದೆ ಅಪ್ಪವ್ರ ಸಿನಿಮಾ ಅಂದರೆ ಯಾವತ್ತೂ ಮೋಸ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಒಂದು ಥೀಮ್ ಇರುತ್ತೆ ಒಂದು ನೀತಿ ಇರುತ್ತೆ ಪ್ರತಿಯೊಂದು ಸಿನಿಮಾನು ಅಷ್ಟೇ ಅವ್ರ ಅಪ್ಪವ್ರದ್ದು ಇದರಲ್ಲಿ ಇನ್ನೂ ಚೆನ್ನಾಗಿದೆ ಎಜುಕೇಷನ್ ಸಿಸ್ಟಮ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಹೋರಾಡೋ ರೀತಿ ನೋಡಿಬಿಟ್ರೆ ನಮಗೆ ಯೂತ್ಸಿಗೆ ಪವರ್ ಆಫ್ ಯೂತ್ ಅಂತಾರಲ್ಲ ನಾವು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಆ ರೀತಿ ಅಂತ ಒಂದು ಇನ್ಸ್ಪಿರೇಷನ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಪ್ಪು ಬಾಸ್ ಮತ್ತು ಆ್ಯಕ್ಟಿಂಗ್ ಸೂಪರು ರೆಕಾರ್ಡ್ ಬ್ರೇಕ್ ಮಾಡೋಕೆ ಅಪ್ಪು ಬಿಟ್ಟರೆ ಯಾರೂ ಆಗಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಪಿಚ್ಚರ್ ಇವರ ಹತ್ರ ಬೀಟ್ ಮಾಡೋಕೆ ಇದುವರೆಗೆ ಯಾವ ಅನ್ಕೋಗಲ್ಲ ಇಂಡಿಯಲ್ಲ ಪವರ್ ಸ್ಟಾರ್ ಬಿಟ್ಟರೆ ಯಾರು ಕೋಲಾಗಲ್ಲ ಪವರ್ ಸ್ಟಾರ್ 66 ಫಿಲಮ್ನ 66 ವಯಸ್ಸಿನ ತುಂಬ ಚೆನ್ನಾಗಿ ಯೂತ್ ಮಾಡಿದ್ದಾರೆ ಪ್ರತಿಯೊಬ್ಬ ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ಬೋದು ಪ್ರತಿಯೊಂದು ಫ್ಯಾಮಿಲಿ ಪ್ಯಾಕ್ ನೋಡಿದ ಸಿನಿಮಾ ಆಗಲು ಫೈಟ್ಗಳು ಎಲ್ಲ ಸೂಪರು ಜೈ ಅಪ್ಪು ಜೈ ಕರ್ನಾಟಕ ದಯವಿಟ್ಟು ಎಲ್ಲ ಬಂದು ಈ ಸಿನಿಮಾ ನೋಡಿ ಎಂಟೇನ್ ಮೇಲೆ ಜೈ ಅಪ್ಪು ಒಂದ್ಸಲಿ ಅಲ್ಲ ಅಣ್ಣ 100 ಸಲ ನೋಡಿದ್ರು ಬೇಜಾರು ಆಗಲ್ಲ ವಿಡಿಯೋ ಮಾಡೋರಿಗೆ ಪೈರಸಿ ಮಾಡೋರಿಗೆ ಹುಡ್ಕೊಂಡು ಹೋಗಿ ಹೊಡಿತೀವಿ ಇನ್ನ ಬಂದು ನೋಡ್ತೀವಿ ವಿಡಿಯೋ ಆ ಪವರ್ ಸ್ಟಾರ್ಗೆ ಜೈ ಅಷ್ಟೇ ಡಾಕ್ಟರ್ ರಾಜ್ಕುಮಾರ್ ಆದ್ಮೇಲೆ ಪವರ್ ಸ್ಟಾರ್ ಅವ್ರು ಜಾಸ್ತಿ ಪಡ್ಕೊಳಕ್ ಹೋಗಲ್ಲ ಅವ್ರು ಇರ್ತಾರ ಫಿಲಂ ನೋಡಿ ಒಬ್ಬ ತಂದೆ ಮಗ ತಂದೆ ತಾಯಿ ಗುರು ದೈವ ಭಕ್ತಿ ಅನ್ನೋದು ಈ ಫಿಲಮ್ ಮೇಲೆ ತೋರಿಸಿದ್ದಾರೆ ಅವಾಗ ಅಪ್ಪಾಜಿ ಏನು ಹೇಳಿದ್ರು ಸಮಾಜಕ್ಕೆ ಒಂದು ಒಳ್ಳೆ ಈ ಫಿಲಮ್ ಮೇಲೆ ಅಣ್ಣವ್ರು ಹೇಳಿದ್ದಾರೆ ಅಪ್ಪು ಬಾಸ್ ಹೇಳಿದ್ದಾರೆ ಒಂದ್ಸತಿ ನೋಡಿ ಎಲ್ಲರೂ ನೋಡಿ ಚೆನ್ನಾಗಿಲ್ವಾ ಮಾತಾಡಿ ಪ್ರತಿಯೊಬ್ಬರು ನೋಡ್ಬೇಕಾಗಿ ತಂದೆ ತಾಯಿ ಗುರು ದೈವ ಭಕ್ತಿ ಎಲ್ಲರೂ ನೋಡಿ ರಾಜ್ಕುಮಾರ ಎಲ್ಲರೂ ನೋಡಿದ್ರು ದೊಡ್ಡವರಿಂದ ಹಿಡಿದು ಚಿಕ್ಕವ್ರವ್ರಿಗೋರ್ಗೂ ಈ ಫಿಲಮು ಚಿಕ್ಕ ಮಕ್ಕಳೆಲ್ಲ ದೊಡ್ಡ ಹಿರಿಕರು ಒಳಗಡೆ ಇರೋರೆಲ್ಲ ಬಂದು ನೋಡ್ತಾರೆ ಇದು ಅಪ್ಪು ಬಾಸ್ ಕದಾರು ಕಾಲೇಜ್ ಸ್ಟೂಡೆಂಟ್ಗಳು ಮನೆ ಮನೆಯವರು ನೋಡೋ ಅಂತ ಚಿತ್ರ ಯುವರತ್ನ
ಯುವರತ್ನ ಪಿಕ್ಚರ್ಗೆ ಜಯವಾಗಲಿ ಅಂತ ನಾನು. ಚೆನ್ನಾಗಿ ಕಾಲೇ ಸ್ಟೋರಿ ಇದೆ, ಬರೀ ಕಾಲೇ ಸ್ಟೋರಿ ಅನ್ನೋದಲ್ಲ, ಕಾಲೇ ಸ್ಟೋರಿ ಎಷ್ಟೋ ಬಂದು ಹೋಗಿವೆ. ಇದು ಕಾಲೇ ಸ್ಟೋರಿ ಅಂದರೆ ತುಂಬ ಸಸ್ಪೆನ್ಸ್ ಆಗಿದೆ. ಕಾಲೇಜಲ್ಲಿ ಏನು ನಡೆಯುತ್ತೆ ಅನ್ನೋದು ತೋರಿಸಿದ್ದಾರೆ ಇಲ್ಲಿ. ಒಳ್ಳೆ ಮತ್ತು ತಂದೆ ತಾಯಿ ಸೆಂಟಿಮೆಂಟ್ ಇದೆ, ಮಕ್ಕಳನ್ನ ಹೇಗೆ ಕಳಿಸ್ಬೇಕು ಅನ್ನೋದೆಲ್ಲ ಇದೆ. ಪುನೀತ್ ರಾಜ್ಕುಮಾರ್ ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ. ಸೂಪರ್, ತುಂಬ ಚೆನ್ನಾಗಿದೆ. ಸ್ಟ್ರಾಂಗ್ ಸೋಷಿಯಲ್ ಮೆಸೇಜ್ ಸರ್, ತುಂಬ ಚೆನ್ನಾಗಿದೆ. ರಾಜ್ಕುಮಾರ್ ಫಿಲ್ಮಲ್ಲಿ ಫ್ಯಾಮಿಲೀಸ್ ವ್ಯಾಲ್ಯೂ ಏನು ಅಂತ ಹೇಳ್ಕೊಟ್ರು, ಅದೇ ಈ ಫಿಲ್ಮಲ್ಲಿ ಉಲ್ಟಾ ಒಂದು ಎಜುಕೇಷನ್ನು, ಒಂದು ಸ್ಕೂಲ್ಗೆ ಒಂದು ಟೀಚರ್ಗೆ ಕೊಡೋ ರೆಸ್ಪೆಕ್ಟ್ ಆಗಲಿ, ಇಲ್ಲ ಒಂದು ಸ್ಕೂಲ್ ಅಂದರೆ ಒಂದು ಸ್ಟೂಡೆಂಟ್ಸು, ಆ ನಮ್ಮ ಈಗೋಗಳು, ಒಂದು ಸ್ಟೂಡೆಂಟ್ಗೆ ಕೊಡೋ ಒಂದು ರೆಸ್ಪೆಕ್ಟ್ಗಳು, ಆ ಸ್ಕೂಲ್ಗೆ ಬೇಕಾಗಿ ನಾವು ಏನೆಲ್ಲ ತ್ಯಾಗ ಮಾಡ್ಬೋದು ಅನ್ನೋದು. ಸಂತೋಷ್ ಸರ್, ಆಡ್ಸಪ್ ಸರ್, ಆಡ್ಸಪ್.